ಸಿದ್ದರಾಮಯ್ಯನವರ ಆಡಳಿತ ಕಾಲದಲ್ಲಿ ಲೋಕಾಯುಕ್ತ ಅಸ್ತಿತ್ವದಲ್ಲಿ ಇತ್ತು ಆದರೆ ಲೋಕಾಯುಕ್ತದಲ್ಲಿ ಅವರ ಮಗನಿಂದ ಅಕ್ಷತಕ್ಷೇಪ ನಡೆಯುತ್ತಿದೆ ಭ್ರಷ್ಟಾಚಾರ ಅಲ್ಲಿಂದಲೇ ಆರಂಭವಾಗಿದೆ ಆಗ್ತಾ ಇದೆ ಎಂಬಂತ ಆರೋಪವನ್ನು ಕೇಳಿದಂತ ಸಿದ್ದರಾಮಯ್ಯನವರು ಅದಕ್ಕೆ ಪರ್ಯಾಯವಾಗಿ ಎಸಿಬಿ ಅನ್ನು ರಚನೆ ಮಾಡಿದರು ಆಂಟಿ ಕರಪ್ಷನ್ ಬ್ಯೂರೋ ಅದು ಅಸ್ತಿತ್ವದಲ್ಲಿ ತದನಂತರ ಇತ್ತು ಆದರೆ ಬಿಜೆಪಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ತಾನು ಎಸಿಬಿ ಅನ್ನು ರದ್ದು ಮಾಡುತ್ತೇನೆ ಎಂದು ಹೇಳಿತ್ತು ಆದರೆ ಅಧಿಕಾರಕ್ಕೆ ಬಂದ ನಂತರ ಎಸಿಬಿ ಅನ್ನು ಸಮರ್ಥಿಸಿತು ಹೈಕೋರ್ಟ್ನಲ್ಲಿ ಆದರೆ ಹೈಕೋರ್ಟ್ ಎಸಿಬಿ ಅನ್ನು ರದ್ದು ಮಾಡಿ ಲೋಕಾಯುಕ್ತಕ್ಕೆ ಸಂಪೂರ್ಣವಾದಂತಹ ಶಕ್ತಿಯನ್ನು ನೀಡಿತು ಅಂದರೆ ಲೋಕಾಯುಕ್ತಕ್ಕೆ ಶಕ್ತಿ ಕೊಟ್ಟದ್ದು ಹೈಕೋರ್ಟ್ ಎಸಿಬಿ ಅನ್ನು ರದ್ದು ಮಾಡಿದ್ದು ಹೈಕೋರ್ಟ್ ನಾಟ್ ಬೊಮ್ಮಾಯ್ ಗೌರ್ಮೆಂಟ್ ಈ ಪೀಠಕ್ಕೆ ನಾನು ಯಾಕೆ ಹಾಕಿದೆ ಎಂಬಂತಹ ವಿಚಾರ ಇಂದು ಕರ್ನಾಟಕದಲ್ಲಿ ಬಿಜೆಪಿಯ ಎಟಿಎಂ ಈ ಸರ್ಕಾರ ಕರ್ನಾಟಕ ಸರ್ಕಾರ ಎಂದು ಜನ ಆಡ್ತಾ ಇದ್ದಾರೆ ಅಂದರೆ ಭ್ರಷ್ಟಾಚಾರ ಗಗನಕ್ಕೇರಿದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಅದಕ್ಕೆ ಉದಾಹರಣೆ ಮಾಡಾಲ್ ವಿರೂಪಾಕ್ಷಪ್ಪ ಅವರನ್ನು ಈಗಲೂ ಕೂಡ ಸರ್ಕಾರ ಕಾಯ್ತಾ ಇದೆ ಕಾಪಾಡ್ತಾ ಇದೆ ಅರೆಸ್ಟ್ ಆಗಲಿಲ್ಲ ಅಂದು ಬಿ ಜೆ ಪಿ ಅವರು ಹೇಳ್ತಿರುವಂತಹ ಮಾತು ಸಬ್ಸಿಡಿಗಳನ್ನು ಕಿತ್ತಬೇಕು ಕಾರಣ ಜನ ಕಿತ್ತುಕೊಳ್ಳದೇ ಇದ್ದರೆ ಸೋಮಾರಿಗಳಾಗ್ತಾರೆ ಆ ಕಾರಣದಿಂದ ಪುಕ್ಕಟೆ ಸಬ್ಸಿಡಿಗಳನ್ನು ಕೊಡಬಾರದು ಎಂಬಂಥ ವಿಚಾರವನ್ನು ಮುಂದಿಟ್ಟು ಸಂವಿಧಾನವನ್ನು ಬದಲಿಸಲಿಕ್ಕಾಗಿಯೇ ನಾವು ಬಂದದ್ದು ಎಂದು ಹೇಳಿತ್ತು ಆ ಬಿ ಜೆ ಪಿ ಇಂದು ದೇಶದಲ್ಲಿ ಸುಮಾರು 30 ಲಕ್ಷ ಸರಕಾರಿ ಉದ್ಯೋಗಗಳು ಖಾಲಿ ಇವೆ ಕರ್ನಾಟಕದಲ್ಲಿ ಕನಿಷ್ಠ 3 ಲಕ್ಷ ಉದ್ಯೋಗ ಖಾಲಿ ಇದೆ ಇದು ಈ ಬೊಮ್ಮಾಯಿ ಸರ್ಕಾರದ ಸಾಧನೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಮೀಸಲಾತಿ ನಾವು ತೆಗೆಯಲಿಕ್ಕಾಗಿಯೇ ಬಂದವರು ಎಂದು ಹೇಳುತ್ತಾ ಮೀಸಲಾತಿ ಕೊಡಬಾರದು ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಎಂದು ಹೇಳಿದಂಥ ಆ ಬಿ ಜೆ ಪಿ ಇಂದು ಅದರ ನಾಯಕರುಗಳು ಮೀಸಲಾತಿಗಾಗಿ ಹೋರಾಡುತ್ತಿದ್ದಾರೆ ಉದಾಹರಣೆಗೆ ಹೇಳುವುದಾದರೆ ಲಿಂಗಾಯತರು ಪಂಚಮಸಾಲಿಗಳು ವೀರಶೈವರು ಒಕ್ಕಲಿಗ ಸಮುದಾಯದವರು ನಮಗೂ ಮೀಸಲಾತಿ ಬೇಕು ಎಂದು ಹೋರಾಡ್ತಾ ಇದ್ದಾರೆ ಅಂದರೆ ಈ ಸರ್ಕಾರದಲ್ಲಿ ಸೋ ಕಾಲ್ಡ್ ವಾರ್ಷಿಕ 2 ಕೋಟಿ ಉದ್ಯೋಗ ತಾವು ಕೊಡುತ್ತೇವೆ ಎಂದು ಹೇಳಿದಂಥ ಈ ಸರ್ಕಾರ ಇಂದು ಈ ಉದ್ಯೋಗಗಳನ್ನು ಕೊಡುವುದು ಬಿಡಿ ಇದ್ದಂತಹ ಉದ್ಯೋಗವನ್ನು ಕಸಿಯುತ್ತಾ ಇದೆ ಖಾಸಗೀಕರಣಕ್ಕೆ ತಾವು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಿ ಖಾಸಗಿಯವರ ಈ ಒಡೆತನಕ್ಕೆ ತಾವು ಉತ್ಸಾಹ ತೋರುತ್ತಿದ್ದೀರಿ ಆದ್ದರಿಂದ ಮುಂದಿನ ದಿನಗಳಲ್ಲಿ ಸರಕಾರಿ ಉದ್ಯೋಗ ಗಗನ ಕುಸುಮವಾಗಲಿದೆ ಎಂಬುದು ಜನರಿಗೆ ಅರಿವಾದಂತಿದೆ ಆದುದರಿಂದ ಜನ ಮತ್ತೆ ಮೀಸಲಾತಿಗಾಗಿ ಹೋರಾಡುವಂತಾಗಿದೆ ಬಟ್ ಕರ್ನಾಟಕ ರಾಜ್ಯ ಬಿ ಜೆ ಪಿಯ ಎಟಿಎಂ ಆಗಿ ಪರಿವರ್ತನೆಗೊಂಡದ್ದಕ್ಕೆ ಸಾಕ್ಷಿ ಮಾಡಾಲ್ ವಿರೂಪಾಕ್ಷ 8 ಕೋಟಿ ಆ್ಯಂಡ್ ಅದರ್ ಆ್ಯಸೆಟ್ಸ್ ಥ್ಯಾಂಕ್ ಯು